ಕೇಂದ್ರದ ಅನುದಾನ ತಾರತಮ್ಯ ಖಂಡಿಸಿ ಈಗಾಗಲೇ ಕೂಡ ಕರ್ನಾಟಕದಲ್ಲಿರುವ ಎಲ್ಲಾ ಕಾಂಗ್ರೆಸ್ ಶಾಸಕರು ಸಚಿವರು ಸಿಎಂ ನೇತೃತ್ವದಲ್ಲಿ ನಾಳೆ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರತಿಭಟನೆ ಹಮ್ಮಿಕೊಂಡಿರುವಂತದ್ದು ಸೊ ಇದು ನಿಜಕ್ಕೂ ಕೂಡ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ ಆದ್ರೆ ಯಾವ ಕಾರಣ ಎಷ್ಟು ಮಟ್ಟಿಗೆ ಅನ್ಯಾಯ ಆಗಿದೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಸಚಿವರು ಆಗಿರುವಂತಹ ಭೈರತಿ ಸುರೇಶ್ ಅವರು ಇದ್ದಾರೆ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತಹ ಪ್ರಯತ್ನ ಮಾಡೋಣ ಸರ್ ಮುಖ್ಯವಾಗಿರುವಂತದ್ದು ಈಗ ನೀವು ದಿಢೀರ್ನೆ ಎಚ್ಚೆತ್ಕೊಂಡು ಈಗ ರಾಜಕೀಯ ಲಾಭಕ್ಕಾಗಿ ಈ ರೀತಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ರ ಅನ್ನುವಂತ ಆರೋಪ ಈಗ ಪ್ರತಿಪಕ್ಷಗಳಿಂದ ವ್ಯಕ್ತ ಆಗ್ತಿರುವಂತದ್ದು ಹಾಗಾದ್ರೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಪ್ರತಿಭಟನೆ ಮಾಡಿಕೊಟ್ಟಿದ್ರ ನೋಡಿ ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ ಕನ್ನಡಿಗರ ಕರ್ನಾಟಕದ ನಮ್ಮ ನಮ್ಮ ಕಷ್ಟಾರ್ಜಿತವಾದ ಹಣದ ಪಾಲು ಕೇಳುವಂಥದ್ದು ನಾವು ಈಗಲೇ ತಕ್ಷಣ ಏನು ಎಚ್ಚೆತ್ಕೊಂಡಿಲ್ಲ ಕಳೆದ ಎರಡು ತಿಂಗಳುಗಳಿಂದ ಸತತವಾಗಿ ಪ್ರಯತ್ನ ಮಾಡಿದ್ದೀವಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಮಾಡಿದ್ದಾರೆ ವಿತ್ತ ಮಂತ್ರಿಗಳನ್ನ ಸಹ ಭೇಟಿ ಮಾಡಿದ್ದಾರೆ ಅವರು ಪ್ರಾಮಿಸ್ ಮಾಡಿ ನಮಗೆ ದುಡ್ಡು ಕೊಟ್ಟಿಲ್ಲ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಸಹ ಅವರು ದುಡ್ಡು ಕೊಟ್ಟಿಲ್ಲ ಮಟ್ ನಮ್ಮ ಬೇರೆ ದಾರಿ ಏನಿದೆ ನಮ್ಮ ರಾಜ್ಯಕ್ಕೆ ನಾವು ಕಟ್ಟಿದಂಥ ನಾವು ಮತ್ತೆ ಹತ್ತು ರೂಪಾಯಿ ಸಹ ನಾವು ಯಾವುದು ಕೇಂದ್ರ ಸರ್ಕಾರದ ಅನುದಾನ ಕೇಳ್ತಾ ಇಲ್ಲ ನಾವು ಕಟ್ಟಿದಂಥ ಟ್ಯಾಕ್ಸು ನಮ್ಮ ಭಾಗ ಏನು ಬರಬೇಕಲ್ಲ ನಮ್ಮ ಶೇರ್ ಪರ್ಸೆಂಟೇಜು ಆ ಪರ್ಸೆಂಟೇಜು ಐವತ್ತೇಳು ಸಾವಿರ ಕೋಟಿ ರೂಪಾಯಿಗಳು ಕೇಂದ್ರ ಸರ್ಕಾರದಲ್ಲಿ ನಮ್ಮ ದುಡ್ಡು ಅವರ ಹತ್ರ ಇದೆ ಆ ದುಡ್ಡು ಬಿಡುಗಡೆ ಮಾಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ ಇನ್ನೇನು ಕೇಂದ್ರ ಸರ್ಕಾರದ ಹತ್ರ ಹೇಳ್ತಾ ಇಲ್ಲ ಯಾರು ಕರ್ನಾಟಕದ ಮಾಜಿ ಮಂತ್ರಿ ಮುನ್ನತ್ತಮ್ ನಾಯ್ಡು ಹೇಳ್ತಾಯಿದ್ರು ಹೋಗಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂತ ಭಿಕ್ಷೆ ಬೇಡೋ ಅಂತ ಅವಶ್ಯಕತೆ ಕರ್ನಾಟಕ ಜನಗಳಿಗೂ ಇಲ್ಲ ಕರ್ನಾಟಕ ಸರ್ಕಾರಕ್ಕೂ ಇಲ್ಲ ಅದು ಅವ್ರದ್ದು ಅದು ಪೋರ್ಟ್ಫೋಲಿಯೋ ಭಿಕ್ಷೆ ಅಂತದ್ದು ಅವ್ರದ್ದು ಪೋರ್ಟ್ಫೋಲಿಯೋ ಆದ್ದರಿಂದ ನಾವು ರಾಜಕೀಯ ಮಾಡಲಿಕ್ಕೆ ಇಲ್ಲಿ ಬಂದಿಲ್ಲ ನಮ್ಮ ಭಾಗ ಅವ್ರನ್ನ ಹಣವನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಪಡ್ತಾ ಇರೋದು ನೋಡೋಣ ನಾಳೆ ಬೃಹತ್ ಮಟ್ಟದಲ್ಲಿ ನಾವು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಇದು ಪಕ್ಷಾತೀತವಾಗಿ ನಡೀಬೇಕು ಅಂತೇಳಿ ಬಿ ಜೆ ಪಿ ಸಂಸದರು ಮತ್ತು ಬಿ ಜೆ ಪಿ ಶಾಸಕರುಗಳನ್ನ ಸಹ ಈ ಒಂದು ಪ್ರತಿಭಟನೆಗೆ ಪಾಲ್ಗೊಳ್ಳಲಿಕ್ಕೆ ಕೇಳಿದ್ದೀವಿ ನೋಡೋಣ ಅವರು ಏನು ನಿರ್ಧಾರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇದು ಯಾವುದೇ ಇದರಲ್ಲಿ ರಾಜಕೀಯ ಇಲ್ಲ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದು ಇದು ಹಣಕಾಸು ಆಯೋಗದ ತೀರ್ಮಾನ ಇದರಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಮಧ್ಯಪ್ರವೇಶದ ಇಲ್ಲ ಆ ಸಂದರ್ಭ ಅಂತ ಹಣಕಾಸು ಆಯೋಗ ಅಂದರೆ ಭಾರತ ದೇಶದ ಹಣಕಾಸು ಆಯೋಗ ತಾನೇ ವಿತ್ತ ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ತಾನೆ ಮತ್ತು ಹಣಕಾಸು ಆಯೋಗ ಇದೇನು ಹೊರದೇಶದ ಇದು ಭಾರತ ದೇಶದ್ದೇ ಹಣಕಾಸು ಆಯೋಗ ಹಣಕಾಸು ಆಯೋಗಕ್ಕೆ ನಿರ್ದೇಶನ ಕೊಡಬೇಕಾಗಿರೋದು ವಿತ್ತ ಮಂತ್ರಿಗಳು ಪ್ರಧಾನಮಂತ್ರಿಗಳು ಅವ್ರು ಆ ಕೆಲಸ ಮಾಡಲಿ ನಮ್ಮ ಮೇಲೆ ಗುಬ್ಬೆ ಕುರ್ಸೋ ಬದಲು ನಮಗೆ ಕೊಡಬೇಕಾದಂಥ ಹಣ ಕೊಟ್ಟರೆ ಕೇಳುವಂಥ ಸಂದರ್ಭ ಎಲ್ಲಿ ಬರ್ತದೆ ಇದರಲ್ಲಿ ಸುಳ್ಳು ಪಳ್ಳು ಹೇಳುವಂಥದ್ದು ವಿಚಾರ ಇಲ್ಲ ಅಂಕಿಅಂಶಗಳ ಸಮೇತ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಹಲವಾರು ಸರ್ತಿ ಭೇಟಿ ಮಾಡಿ ಕೇಳಿದ್ದಾರೆ ಲೆಟರ್ ಬರೆದಿದ್ದಾರೆ ಆದ್ರೆ ಇವತ್ತುವರೆಗೂ ಅವರು ನಮಗೆ ಸ್ಪಂದನೆ ಸಿಕ್ಕಿಲ್ಲ ಆದ್ದರಿಂದ ಈ ಪ್ರತಿಭಟನೆ ಶಾಂತಿಯುತವಾದ ಪ್ರತಿಭಟನೆ ನಾವು ಹಮ್ಮಿಕೊಂಡಿದೀವಿ ಅದರಿಂದ ನಮ್ಮ ನಮ್ಮ ಭಾಗ ಏನಿದೆ ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಆದ ಹಣ ಇದು ಕೊಡಲೇಬೇಕು ಅಂತ ನಮ್ಮ ಆಗ್ರಹ ಈಗ ಸಂಸದರಿಗೆ ಎಲ್ರಿಗೂ ಪತ್ರವನ್ನು ಬರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸೊ ಇದು ಎಲ್ಲರೂ ಸ್ಪಂದಿಸ್ತಾರೆ ಯಾಕಂದ್ರೆ ಕರ್ನಾಟಕದ ವಿಚಾರ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸ್ತಾರೆ ಅನ್ನುವಂತ ವಿಶ್ವಾಸ ನಿಮ್ಗಿದೆಯಾ ಕರ್ನಾಟಕದ ಜನತೆಯ ಅವರ ಪರವಾಗಿ ಏನಾದರೂ ನಿಯತ್ತು ಪ್ರದರ್ಶನ ಮಾಡಬೇಕು ಅಂತ ಏನಾದರೂ ಆತ್ಮಸಾಕ್ಷಿ ಇದ್ದರೆ ಇದ್ರೆ ಯಾವುದೇ ಪಕ್ಷಕ್ಕೆ ಸೇರಿರೋ ಎಂ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ರಾಜ್ಯದ ರಾಜ್ಯಕ್ಕೆ ಸೇರಬೇಕಾದ ಹಣವನ್ನ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಇನ್ನು ಅವರಿಗೆ ನೈತಿಕತೆ ಇಲ್ಲ ಅಂದ್ರೆ ನಾವೇನ್ ಮಾಡ ಇದು ರಾಜಕೀಯ ಪ್ರೇರಿತವಾದಂತಹ ಕಾಂಗ್ರೆಸ್ ನಾಯಕರ ಹೋರಾಟ ಹಾಗಾಗಿ ನಿಮ್ಮ ವಿರುದ್ಧನೇ ಪ್ರತಿಭಟನೆ ಮಾಡುವಂತ ಒಂದು ಸಾಧ್ಯತೆ ಇದೆ ಬಿಜೆಪಿ ನಾಯಕರಿಂದ ಅನ್ನುವಂಥ ಬಿ ಜೆ ಪಿ ಅವ್ರ ರಾಜಕಾರಣಕ್ಕೆ ಏನು ಬೇಕಾದರೂ ಮಾಡ್ಕೊತಾರೆ ಅವರು ಅದ್ರ ಬಗ್ಗೆ ನಾನೇನು ಉತ್ತರ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಇದು ಗೊತ್ತಿರುವಂತ ಸತ್ಯ ಇಟ್ಸ್ ಎ ಓಪನ್ ಸೀಕ್ರೆಟ್ ನಮ್ಮ ದುಡ್ಡು ಅವ್ರ ಹತ್ರ ಇದೆ ಅಂತ ಬಿ ಜೆ ಪಿ ಸಂಸದರು ಗೊತ್ತು ಎಲ್ರಿಗೂ ಗೊತ್ತು ಅವರು ಬಂದು ಇದರಲ್ಲಿ ಸೇರ್ಕೊಂಡು ನಮ್ಮ ಜೊತೆ ಕೊಡಿಸುವಂತಹ ಒಂದು ಅವರ ನೈತಿಕತೆ ಪ್ರದರ್ಶನ ಮಾಡ್ಬೇಕಷ್ಟೇ ಕರ್ನಾಟಕದ ಜನತೆಗೆ ಕನ್ನಡಿಗರಿಗೆ ಆಗ್ತಾ ಇರೋ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಪಕ್ಷಾತೀತವಾಗಿ ಕರ್ನಾಟಕದ ಎಲ್ಲ ಎಂಪಿಗಳು ಇದರಲ್ಲಿ ಭಾಗವಹಿಸಬೇಕು ನಿಮ್ಮದೇ ಪಕ್ಷದ ಸಂಸದರು ಪ್ರತ್ಯೇಕ ರಾಷ್ಟ್ರದ ಧ್ವನಿಯನ್ನ ಎತ್ತಿರುವಂತದ್ದು ಇದು ಎಷ್ಟು ಮಟ್ಟಿಗೆ ಸಾಧ್ಯ ಸಾಧ್ಯತೆ ನೀವು ಒಪ್ಕೊಳ್ತೀರಾ ಇದಕ್ಕೆ ನೋಡಿ ಅವರು ಎಮೋಷನಲ್ಲಿ ಹೇಳಿರ್ಬೇಕು ಡಿ ಕೆ ಸುರೇಶ್ ಅವರು ಈ ತರ ತಾರತಮ್ಯ ಮಾಡ್ತಾ ಇದ್ರೆ ಯಾರ್ಯಾರು ಇವರು ವಾಪಸ್ ಕೊಡ್ತಾ ಇಲ್ಲ ದುಡ್ಡು ಟ್ಯಾಕ್ಸ್ ಹಣ ಅವ್ರ ಶೇರ್ಗಳು ಕೊಡ್ತಾ ಇಲ್ಲ ಆ ಎಲ್ಲ ರಾಜ್ಯಗಳು ಸೇರಿ ಪ್ರತ್ಯೇಕ ರಾಜ್ಯ ಕೇಳಬಹುದಾದಂತ ಪರಿಸ್ಥಿತಿ ಬರಬಹುದು ಅಂತ ಹೇಳಿರೋದು ಅವ್ರದ್ದು ಉದ್ದೇಶ ಕೊಡಿ ಅಂತ ಕೇಳಿಲ್ಲ ಇದು ಇದೇ ತರ ಮಾಡ್ತಾ ಇದ್ರೆ ಪ್ರತ್ಯೇಕ ರಾಜ್ಯದ ಕೂಗ್ ಎದ್ದೇಳ್ತದೆ ಅಂತ ಜನಗಳೇ ಕೇಳ್ತಾರೆ ಅನ್ನೋದು ಅವರ ಉದ್ದೇಶ ನನ್ನ ಪ್ರಕಾರ ಜನಗಳು ಎದ್ರೆ ಆ ಧ್ವನಿಗೆ ನಿಮ್ ಸಹಮತ ಇರುತ್ತೆ ನೋಡೋಣ ಆ ಟೈಮಲ್ಲಿ ನೋಡೋಣ ಈಗ ಅಖಂಡ ಭಾರತವಾಗಿ ಉಳಿಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವನ ಜೊತೆ ಹರೀಶ್ ಕಾಕೂಸ್ ಫಸ್ಟ್ ನವದೆಹಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ